ಕೇಸರೀಕರಣ ವಿರುದ್ಧ ಗುಡುಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಖಡಕ್ ಆದಂತ ವಾರ್ನಿಂಗ್ ನೀಡಿದ್ದಾರೆ ಮಂಗಳೂರು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಕ್ಲಾಸ್ ತಗೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಕೇಸರೀಕರಣ ವಿರುದ್ಧ ಗುಡುಗಿದ್ದಾರೆ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಈ ರೀತಿ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ನಿಮ್ಮ ಹಿಂದಿನ ಆಟ ನಡೆಯಲ್ಲ ಸರಿಯಾ ಕೆಲಸ ಮಾಡಿ ಬಿಜೆಪಿ ಅವಧಿಯ ನಿಮ್ಮ ಆಟಗಳನ್ನು ಮುಂದುವರಿಸಬೇಡಿ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಹೋಮ್ ಮಿನಿಸ್ಟರ್ ಈ ರೀತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಕೇಸರೀಕರಣದ ವಿರುದ್ಧ ಗುಡುಗಿದ್ದಾರೆ ನಿಮ್ಮ ಹಿಂದಿನ ಆಟ ನಡೆಯಲ್ಲ ಸರಿಯಾ ಕೆಲಸ ಮಾಡಿ ಇನ್ಮೇಲೆ ಬಿಜೆಪಿ ಅವಧಿಯ ನಿಮ್ಮ ಆಟಗಳನ್ನು ಮುಂದುವರಿಸಬೇಡಿ ಅಂತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳಿಗೆ ಈ ರೀತಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಾವು ಇವತ್ತು ಗೃಹ ಇಲಾಖೆ ಪೊಲೀಸ್ ಇಲಾಖೆ ಅದನ್ನ ತಡೆದೇವರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯತೆ ಇರುತ್ತದೆ ಅಂತ ಹೇಳಿ ಅದಕ್ಕಾಗಿ ಇವತ್ತು ನಾನು ಬಹಳ ಪ್ರಾಮುಖ್ಯವಾದಂತ ವಿಚಾರ ಈ ಕಮ್ಯುನಲ್ ಹಾರ್ಮೋನಿ ಕೋಮು ಸೌಹಾರ್ದತೆಯನ್ನ ತರಬೇಕು ಅಂತ ಹೇಳಿ ಬಹಳ ಕಠಿಣವಾದಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಇಲ್ಲಿ ಮೋರಲ್ ಪೊಲೀಸಿಂಗ್ ನಡೆಯುತ್ತೆ ಯಾರು ಈ ಮೋರಲ್ ಪೊಲೀಸಿಂಗ್ ಮಾಡೋದು ದೇಶದಲ್ಲಿ ಕಾನೂನಿದೆ ಸಮಾಜದಲ್ಲಿ ಕಾನೂನಿದೆ ಪೊಲೀಸ್ ಇಲಾಖೆ ಇದೆ ಕರ್ನಾಟಕ ಪೊಲೀಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ ಬಹಳ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಹೀಗಿದ್ದೂ ಕೂಡ ನಾವು ಇದನ್ನು ತಡೆದೆ ಹೋದರೆ ಬರೀ ಇಲಾಖೆಗಷ್ಟೇ ಕೆಟ್ಟ ಹೆಸರು ಬರೋದಿಲ್ಲ ರಾಜ್ಯಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ನಮ್ಮ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಕೆಟ್ಟ ಹೆಸರಿಗಿಂತ ಹೆಚ್ಚಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ ಅದಕ್ಕಾಗಿ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಈ ಮೋರಲ್ ಪೊಲೀಸಿಂಗನ್ನು ನಡೆಯೋಕ್ಕೆ ಬಿಡಬಾರದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ನಾವು ಇದಕ್ಕಾಗಿ ಒಂದು ಆಂಟಿ ಕಮ್ಯುನಲ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಭರತ್ ಇವತ್ತು ಮೀಟಿಂಗ್ ಅಲ್ಲಿ ಗೃಹ ಸಚಿವರು ಯಾವೆಲ್ಲ ಸೂಚನೆ ಹಾಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಮಂಗಳೂರು ಪೊಲೀಸ್ ಅಧಿಕಾರಿಗಳಿಗೆ ಪ್ರಗತಿ ಹೌದು ಗೃಹ ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಂಗಳೂರಿಗೆ ಆಗಮಿಸಿದ್ರು ಈ ಪಶ್ಚಿಮ ವಲಯ ಪೊಲೀಸ್ ಅಧಿಕಾರಿಗಳ ಜೊತೆ ಮತ್ತು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಒಂದು ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಮಂಗಳೂರು ಅಂದ್ರೆ ಅದು ಕಮ್ಯುನಲ್ ವಿಚಾರಗಳಿಗೆ ಸುದ್ದಿಯಾಗುವಂತಹ ಊರು ಅದರ ಜೊತೆಗೆ ಮೋರಲ್ ಪೊಲೀಸಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಆ ಕಾರಣಕ್ಕಾಗಿ ಆಂಟಿ ಕಮ್ಯುನಲ್ ವಿಂಗ್ ಅನ್ನ ಸ್ಥಾಪನೆ ಮಾಡಿ ಅನ್ನುವಂತ ಸೂಚನೆಯನ್ನು ಕೊಟ್ರು ಅದರ ಜೊತೆಗೆ ನಿಮ್ಮ ಹಿಂದೆ ಅಂದ್ರೆ ಪೊಲೀಸರು ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿಯಾಗಿ ಇಲ್ಲಿ ಇದ್ರು ಅದೆಲ್ಲವೂ ಕೂಡ ಇನ್ನು ಮುಂದೆ ನಡೆಯೋದಿಲ್ಲ ಮೊದಲು ಹೇಗೂ ಇದ್ರು ನನಗೆ ಗೊತ್ತಿಲ್ಲ ಏನೇನು ಆಟ ಆಡಿದ್ರು ಅದು ಕೂಡ ನಾನು ಕೇಳೋದಿಲ್ಲ ಆದ್ರೆ ಅದ್ರ ಜೊತೆಗೆ ಕೇಸರೀಕರಣ ಮಾಡಿದ್ರು ಮತ್ತೊಂದು ಈಗ ನನಗೆ ಅದರ ಅಗತ್ಯ ಇಲ್ಲ ಆದ್ರೆ ಇನ್ನು ಮುಂದೆ ಪೊಲೀಸರು ಸರಿಯಾಗಿ ಕೆಲಸ ಮಾಡಬೇಕು ಮಾಡದೇ ಇದ್ರೆ ನಮ್ಮ ಔಷಧಾಲಯದಲ್ಲಿ ಬೇರೆ ಔಷಧಿ ಇದೆ ಅನ್ನುವಂತಹ ರೀತಿಯಲ್ಲಿ ಅತ್ಯಂತ ನೇರವಾಗಿ ಪೊಲೀಸರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರಿಗೆ ವಿಶ್ವಾಸವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಯಾಕಂದ್ರೆ ನಮಗೆ ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ಭರವಸೆ ಇದೆ ಬಹುಶಃ ನೈತಿಕ ಪೊಲೀಸ್ಗಿರಿ ಅನ್ನುವಂತಹದ್ದು ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದರ ಅಗತ್ಯತೆಗಳು ಇಲ್ಲ ಇಲ್ಲಿ ಪೊಲೀಸಿಂಗ್ ಸರಿಯಾಗಿ ಆಗಬೇಕು ಪೊಲೀಸರು ಸರಿಯಾಗಿ ಕೆಲಸ ಮಾಡಬೇಕು ಪೊಲೀಸರು ಸರಿಯಾಗಿ ಕೆಲಸ ಮಾಡಬೇಕು ಅದರ ಜೊತೆಗೆ ಏನು ಆಂಟಿ ಕಮ್ಯುನಲ್ ವಿಂಗ್ ಅನ್ನ ಮಾಡಿದ್ದಾರೆ ಅದಕ್ಕೆ ಒಂದಷ್ಟು ಅಧಿಕಾರಿಗಳನ್ನ ನೇಮಕ ಮಾಡಿ ಸ್ವತಃ ಕಮಿಷನರ್ಗೆ ಅದರ ಫುಲ್ ಪವರ್ ಅನ್ನು ಕೊಟ್ಟು ಹೋಗಿರುವಂತದ್ದು ಅದರ ಜೊತೆಗೆ ಕಮಿಷನರ್ ಮುಂದಿನ ಒಂದು ವಾರಗಳ ಒಳಗಾಗಿ ಆ ಒಂದು ವಿಂಗ್ ಅನ್ನ ಸ್ಥಾಪನೆ ಮಾಡಿ ಆ ಒಂದು ಅದರ ರೂಪುರೇಷೆಗಳೇನು ಅದರ ಕಾರ್ಯಚಟುವಟಿಕೆಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕು ಅನ್ನುವಂಥ ಸೂಚನೆಗಳನ್ನ ಕೊಟ್ಟು ಹೋಗಿದ್ದಾರೆ ಇಲ್ಲಿ ಗಮನಿಸಬೇಕಾದಂಥದ್ದು ಈ ಹಿಂದೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದಂಥವ್ರು ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಬಾರಿ ಮಂಗಳೂರಿಗೆ ಬಂದಾಗಲೂ ಕೂಡ ಅನೇಕ ಸಂಘಟನೆಗಳು ಪ್ರಮುಖವಾಗಿ ಚೇಂಬರ್ ಆಫ್ ಕಾಮರ್ಸ್ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಇಲ್ಲಿನ ಕಮ್ಯುನಲ್ ಹಾರ್ಮೋನಿಗಳ ಬಗ್ಗೆ ವಿಚಾರಗಳ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿತ್ತು ಆವತ್ತು ಕೂಡ ತಮ್ಮ ಪ್ರಣಾಳಿಕೆ ಕರಾವಳಿ ಪ್ರಣಾಳಿಕೆಯಲ್ಲಿ ಇಲ್ಲಿನ ಕೋಮು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂತ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಮಾಡಿತ್ತು ಆದ್ರೆ ಈಗ ಮತ್ತೆ ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಮಂಗಳೂರಿಗೆ ಬಂದಿದ್ದಾರೆ ಸ್ವತಃ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಅದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮಂಗಳೂರು
ಅತ್ಯಂತ ಸುಂದರವಾದ ನಗರ ಆದರೆ ಕೆಲವೊಂದು ಇಂತಹ ಕೃತ್ಯಗಳ ಕಾರಣಕ್ಕಾಗಿ ಮಂಗಳೂರು ಪದೇ ಪದೇ ಚರ್ಚೆಗೊಳಗಾಗ್ತಾ ಇದೆ ಕೋಮು ಸಂಘರ್ಷಗಳ ಕಾರಣಕ್ಕಾಗಿ ಮತ್ತು ನೈತಿಕ ಪೊಲೀಸ್ ಕಿರಿಯ ಕಾರಣಕ್ಕಾಗಿ ಚರ್ಚೆಗೊಳಗಾಗ್ತಾ ಇದೆ ಹಾಗಾಗಿ ಇಂತಹ ಘಟನೆಗಳಿಗೆ ನಮ್ಮ ಸರ್ಕಾರದಲ್ಲಿ ಆಸ್ಪದ ಅವಕಾಶಗಳಿಲ್ಲ ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಕೂಡ ನೈತಿಕ ಪೊಲೀಸ್ ಕಿರಿಯ ನಡೆದಿದೆ ಆದ್ರೆ ಈ ಬಾರಿ ಅದನ್ನ ಬಹಳ ಕಟ್ಟುನಿಟ್ಟಾಗಿ ಪ್ರಮುಖವಾಗಿ ಕರಾವಳಿ ಜನಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅದನ್ನು ನಿಯಂತ್ರಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾದಂತೆ ಕಾಣುತ್ತಿದೆ ಇದೇ ಕಾರಣಕ್ಕಾಗಿ ಅವರು ಇಲ್ಲಿ ಕೇವಲ ಈಗ ಇರುವಂತಹ ಪೊಲೀಸ್ ಫೋರ್ಸ್ ಅನ್ನೇ ಬಳಸಿಕೊಂಡು ಯಾವುದೇ ರೀತಿಯಾದಂತಹ ಎಡಿಷನಲ್ ಸಿಬ್ಬಂದಿಯನ್ನು ಅವರು ಕೊಡೋದಿಲ್ಲ ಈಗಿರುವಂತಹ ಸಿಬ್ಬಂದಿಯನ್ನು ಬಳಸಿಕೊಂಡು ಈ ಒಂದು ವಿಂಗ್ ಅನ್ನು ಮಾಡಿ ಅದರ ಮೂಲಕ ನೈತಿಕ ಪೊಲೀಸ್ ಕಿರಿಯನ್ನು ನಿಯಂತ್ರಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿರುವಂತದ್ದು ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.